ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದು ಸ್ವಾಗತಾರ್ಹ ಅಂತ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ರವರು ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರವನ್ನ ಅಸ್ಥಿರಗೊಳಿಸುವ ಯಾವುದೇ ಉದ್ದೇಶ ನಮ್ಮ ಬಿಜೆಪಿ ಪಕ್ಷಕ್ಕಿಲ್ಲ. ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷವನ್ನ ಜನ ಆಯ್ಕೆ ಮಾಡಿದ್ದಾರೆ, ಅವರು 5 ವರ್ಷ ಆಡಳಿತ ನಡೆಸಲಿ. ಆದ್ರೆ ಈಗ ತಮ್ಮ ಮೇಲೆ ಆರೋಪ ಬಂದಿರುವ ಕಾರಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ತನಿಖೆಗೆ, ನ್ಯಾಯಯುಕ್ತ ತನಿಖೆಗೆ ಸಹಕಾರ ನೀಡಬೇಕು ಮುಖ್ಯಮಂತ್ರಿಗಳು ಅಂತ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ. ಹಾಗಾದ್ರೆ ಏನು ಮಾತಾಡ್ತಿದ್ದಾರೆ ಜೋಶಿ ಅವರು ನೋಡೋಣ. ಈ ಒಂದು ಸಮಗ್ರವಾದಂಥ ತನಿಖೆ ಆಗಬೇಕು, ಎನ್ಕ್ವೈರಿ ಆಗಬೇಕು ಅನ್ನೋ ಕಾರಣಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ರಾಜ್ಯಪಾಲರು ಅತ್ಯಂತ ಸರಿಯಾದ ಕ್ರಮವನ್ನು ಕೈಗೊಂಡಿದ್ದಾರೆ. ರಾಜ್ಯಪಾಲರ ಈ ಕ್ರಮ ಯಾವುದೇ ವ್ಯಕ್ತಿಯ ಸಾರ್ವಜನಿಕ ಬದುಕಿನಲ್ಲಿ, ಪಬ್ಲಿಕ್ ಲೈಫ್ ಅಂತ ಏನು ಹೇಳ್ತಾರೆ, ಶುದ್ಧತೆಯನ್ನು ಕಾಪಾಡಿಕೊಳ್ಬೇಕು ಅನ್ನಲಿಕ್ಕೆ ಒಂದು ಬಹುದೊಡ್ಡ ಹೆಜ್ಜೆ ಇದೆ ಅಂತ ನಾನು ಭಾವಿಸ್ತೇನೆ. ತಪ್ಪು ಮಾಡಿಲ್ಲ ಅಂತಾದರೆ ಇನ್ನೂ ತೊಂದರೆ ಆಗಲ್ಲ, ಯಾಕಂದರೆ ಯಾರನ್ನೂ ಅವ್ರನ್ನ ಸರ್ಕಾರ ಅವ್ರದ್ದೇ ಇದೆ, ಇದೇ ಲೋಕಾಯುಕ್ತ ಪೊಲೀಸರೇ, ಇದೇ ಪೊಲೀಸರೇ ತನಿಖೆಯನ್ನು ಮಾಡ್ತಾರೆ. ಹಾಗಾಗಿ ಯಾವುದೇ ಭಯ ಪಡುವಂಥ ಅಗತ್ಯತೆ ಅವ್ರಿಗಿಲ್ಲ. ಅವರು ತನಿಖೆಗೆ ಯಾವುದೇ ರೀತಿಯ ಅಡೆತಡೆಯನ್ನು ಮಾಡಲಾರದೆ ಸಹಕರಿಸಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತೀನಿ.